ನೀರು ಕೊಡ್ತಕ್ಕಂತ ವಿದ್ಯಾಭ್ಯಾಸ ಕೊಡ್ತಕ್ಕಂತ ಅನೇಕ ಅನೇಕ ಸೌಲತ್ತುಗಳನ್ನು ಇವತ್ತು ಗ್ರಾಮ ಪಂಚಾಯತಿಗಳು ನಿಭಾಯಿಸ್ತಕ್ಕಂತ ಕೆಲಸ ಇಲ್ಲಿ ಮಾಡುವಂತ ಅವಶ್ಯಕತೆಗಳು ಕೂಡ ಇದ್ದಾವೆ ಹಾಗಾಗಿ ಇಟ್ಸ್ ಎ ಮಿಕ್ಸ್ಚರ್ ಈ ಸರಿ ಗ್ರಾಮ ಪಂಚಾಯತಿಗಳಲ್ಲಂತೂ ಬಹಳಷ್ಟು ಕಡೆಗೆ ನಮ್ಮ ಯೋಜನೆಗಳನ್ನು ನಾನು ಬದಲಾವಣೆ ಮಾಡ್ಕೋಬೇಕು ಓಎಫ್ಸಿ ಲೈನ್ ಬೇಕು ಅಂತಾರೆ ನನಗೆ ಇನ್ಫ್ರಾಸ್ಟ್ರಕ್ಚರ್ನ ನಿಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಒಂದು ಅಂಗಡಿ ಹಾಕಿದ್ದೀರಿ ಅನ್ನೋದಾದರೆ ನೀನು ಕಾರ್ ಪಾರ್ಕಿಂಗ್ ಎಷ್ಟು ಕೊಡ್ತೀರಿ ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಕೇಳೋ ವ್ಯವಸ್ಥೆ ಬಂದಿದೆ ಗ್ರಾಮ ಪಂಚಾಯತಿಗಳಿಗೆ ಮುಂಚೆ ಯಾರು ಹೋದ್ರೂ ಎಲ್ಲಿ ಹೋದ್ರೂ ನಿಮಗೆ ಒಂದು ಸೈಕಲ್ ಎರಡು ಸೈಕಲ್ ನಿಲ್ಲವು ಇಲ್ಲಾಂದ್ರೆ ಐದು ಮೋಟ್ರ್ ಸೈಕಲ್ ನಿಂತಿರು ಇವಾಗ ಗ್ರಾಮ ಪಂಚಾಯತಿಗೆ ಹೋದರೆ ಏನಾದರೂ ಒಂದು ಸಭೆ ಕರೆದ್ರೆ ಗ್ರಾಮ ಸಭೆ ನಡೆದ್ರೆ ಒಂದು 50 ವೆಹಿಕಲ್ ಇವತ್ತು ನಿಲ್ತಕ್ಕಂಥ ಪರಿಸ್ಥಿತಿ ಇವತ್ತು ಬೇಕೇ ಬೇಕು ಕನಿಷ್ಠ ಪಕ್ಷ ಎಲ್ಲರೂ ಅವ್ರವ್ರ ವೆಹಿಕಲ್ಗಳಲ್ಲಿ ಬರ್ತಾರೆ ಆ ರೀತಿಯಲ್ಲಿ ಇವತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ ಏನಿದೆ ಇದು ಗ್ರಾಮ ಪಂಚಾಯತಿನಲ್ಲಿ ಆಗ್ತಕ್ಕಂಥ ಅವಶ್ಯಕತೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತೀನಿ ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಕಷ್ಟ ಸುಖಗಳನ್ನು ನಮ್ಮ ಅನುಭವಗಳನ್ನು ಸರ್ಕಾರಕ್ಕೆ ರವಾನೆ ಮಾಡಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಸವಲತ್ತುಗಳನ್ನು ಅನುಷ್ಠಾನ ಮಾಡಲು ಮತ್ತು ನಮ್ಮ ಅನುಭವಗಳನ್ನು ಅಲ್ಲಿ ಮಟ್ಟಕ್ಕೆ ಸೇರಿಸಿ ಕಾರ್ಯಕ್ರಮಗಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭ ಅಂತೇಳಿ ಭಾವಿಸ್ತಕ್ಕಂಥ ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಅಭ್ಯರ್ಥಿಗಳು ಯಾರು ನಿಂತಿದ್ದಾರೆ ಏನು ನಿಂತಿದ್ದಾರೆ ಅದು ತೀರ್ಮಾನ ಮಾಡ್ತಕ್ಕಂಥದ್ದು ಮತದಾರ ಗೆಲುವಿನ ಹಾದಿಯನ್ನು ಆದರೆ ಬರ್ತಕ್ಕಂಥವ್ರು ಯಾರು ತಾವಿದ್ದೀರಿ ಒಂದೆರಡು ಕಾಂಪಿಟೇಷನ್ ಇದೆ ಒಂದೊಂದು ಹತ್ರ ಸಿಂಗಲ್ ಕ್ಯಾಂಡಿಡೇಟ್ಸ್ ಇದೆ ಒಂದೊಂದು ಹತ್ರ ಇನಾನಿಮಸ್ ಮಾಡಿರ್ತಕ್ಕಂಥದ್ದು ಕೂಡ ಇದೆ ಬಟ್ ಎಲ್ಲದನ್ನು ಸೇರಿಸ್ಬಿಟ್ಟು ನಾವು ಮಾತನಾಡೋದಾದರೆ ಒಂದು ಆಡಳಿತದ ವ್ಯವಸ್ಥೆ ಕೇಂದ್ರ ರಾಜ್ಯ ಜಿಲ್ಲೆ ಮತ್ತು ತಾಲೂಕಾ ಮಟ್ಟದಲ್ಲೂ ಮತ್ತು ನಮ್ಮ ಗ್ರಾಮ ಪಂಚಾಯತಿನಲ್ಲೂ ದ ಮೋಸ್ಟ್ ಪವರ್ಫುಲ್ ಬಾಡಿ ಇಸ್ ಗ್ರಾಮ ಪಂಚಾಯತಿ ಬಾಡಿ ಅನ್ನೋದನ್ನು ನಾವು ಮನಗಾಣಬೇಕು ಎಮ್ ಎಲ್ ಎಸ್ಸು ಮತ್ತು ನಾವು ಎಂ ಪಿಗಳು ಇವರೆಲ್ಲರನ್ನೂ ಕೂಡ ಗೌರ್ನಿಂಗ್ ಬಾಡಿ ಇಟ್ ಈಸ್ ನಾಟ್ ಆ್ಯನ್ ಎಕ್ಸಿಕ್ಯೂಟಿವ್ ಬಾಡಿ ನಾವ್ಯಾರು ಕೂಡ ನಾವೇನಿದ್ರು ಆಡಳಿತ ಶಾಸನ ಇದನ್ನ ಮಟ್ಟಿಗೆ ನಾವು ಮಾಡ್ತಕ್ಕಂಥದ್ದೇ ಆಗಬೇಕೇ ಹೊರತು ಸೂಪರ್ವೈಸಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕೇ ಹೊರತು ಅನುಷ್ಠಾನ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ ಕೋಟಿಗಟ್ಟಲೆ ಹಣವನ್ನು ತಂದಿದ್ದೀವಿ ಅಂತ ಹೇಳಿ ಹೇಳ್ತಕ್ಕಂಥ ನಾವು ಯಾರೇ ನಮ್ಮ ಜನಪ್ರತಿನಿಧಿಗಳು ಮಾಡಿದರೂ ಕೂಡ ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ ನಿಮ್ಮ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ನೀವು ಯಾವುದೇ ಥರದ ಕಂಪ್ಲೇಂಟ್ಸ್ಗಳು ಬರುತ್ತೆ ಸೊ ಹಾಗಾಗಿ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸು ಕೂಡ ಬರಬೇಕು ಕಾನೂನಿನ ತಿಳುವಳಿಕೆನೂ ಕೂಡ ಇರಬೇಕು ಮತ್ತು ಕಾನೂನನ್ನು ನಾವು ಎಷ್ಟು ಮಟ್ಟಿಗೆ ಬೆಂಡ್ ಮಾಡಬೇಕು ಅದು ಮುರಿದೇ ಇರತಕ್ಕಂಥ ರೀತಿಯಲ್ಲಿ ಈ ಆಡಳಿತ ನಡೆಸಬೇಕು ಅನ್ನೋದನ್ನು ಕೂಡ ನೋಡಬೇಕು ಇಲ್ಲಾಂದರೆ ನಾನು ಎಲ್ಲದನ್ನು ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳೋ ಕಾಲ ಇದೆಲ್ಲ ಇರೋದು ಕಾರ್ಡ್ನಲ್ಲಿ ನೀನು ಮನೆ ಮಾಡ್ಕೋ ನೀನು ದಾಖಲಾತಿ ಕೊಡಿಸ್ತೀನಿ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇರೋದು ನೀನು ಹೊಳೆಯಲ್ಲಿ ನೀನು ಹೋಗ್ಬಿಟ್ಟು ನೀನು ಏನು ಬೇಕಾದ್ರೂ ಕಟ್ಕೋ ಅದನ್ನು ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿ ಒಂದು ಕಾಲದಲ್ಲಿ ಏನು ಆಗಿತ್ತೋ ಅದನ್ನು ಮಾಡೋದಕ್ಕೆ ಇವಾಗ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಾಗಾಗಿ ಕಾನೂನು ಸುವ್ಯವಸ್ಥೆನ ಮಾಡ್ಕೊಳೋದಕ್ಕೆ ಕಾನೂನನ್ನ ಸಂಪೂರ್ಣವಾಗಿ ನಡೆಸೋದಕ್ಕೆ ಗ್ರಾಮ ಪಂಚಾಯತಿಯ ಆಡಳಿತದಲ್ಲಿ ಎಲ್ಲ ರೀತಿಯ ಪರಿಣತಿಯನ್ನು ಪಡೆಯತಕ್ಕಂಥ ಕಾಲ ಅಂತೇಳಿ ನಾನಂತೂ ಭಾವಿಸಿದ್ದೀನಿ ಹಾಗಾಗಿ ಗ್ರಾಮ ಪಂಚಾಯತಿಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ತಳವಾಟ ಪಂಚಾಯತಿಯ ಸದಸ್ಯರುಗಳು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿನೂ ಕೂಡ ಇದೆ ಇದು ಒಂದು ಸ್ವಲ್ಪ ನಮಗೆ ಒಂದು 3-4 ಕಡೆ ಕೂಡ ಬರ್ತದೆ ಉಳಿದಿರ್ತಕ್ಕಂಥವೆಲ್ಲ ಇಲ್ಲಿಂದ ಜಿಲ್ಲಾ ಪಂಚಾಯತಿ ಬೇರೆ ಜಿಲ್ಲಾ ಪಂಚಾಯತಿ ಅಲ್ವಾ ವಿಧಾನಸಭಾ ಕ್ಷೇತ್ರ ಇಲ್ಲಿಂದ ಸಾಕಷ್ಟು ಇದೇ ಲಾಸ್ಟ್ ನಮಗೆ ಆದರೆ ನಾವು ಮಾತ್ರ ಶಾಸಕರಾಗಿದ್ದವ್ರು ಬರೀ ನನ್ನ ಕ್ಷೇತ್ರಕ್ಕೆ ಅಂತ ಹೇಳಿ ಮಾತಾಡಕ್ಕೆ ಬರೋದಿಲ್ಲ ಪಂಚಾಯತಿ ಅರ್ಧ ಭಾಗ ಇಲ್ಲಿಗೆ ಬರ್ತದೆ ಶಾಸಕರಾದವ್ರು ಕರ್ನಾಟಕದ ಜವಾಬ್ದಾರಿಯಲ್ಲಿ ನಾವು ಮಾತಾಡಬೇಕೇ ಹೊರತು ಹಂಗೆ ಪಂಚಾಯತಿ ನಾನು ಆವಾಗಿಂದ ಕೇಳೋದು ಹಾ ಎಲ್ಲಿದ್ದೀರಿ ಅಂತ ಹೇಳಿ ಅಲ್ಲೋಗಿ ಕೇಳಿದೆ ಸಂತೋಷ ಆಯ್ತು ಬಂದಿದ್ದೀನಿ ಈಗ ಪೂರ್ಣ ಆಯ್ತು ನೀವಿಲ್ಲ ಅಂದಿದ್ರೆ ಕೇಳ್ತಾನೆ ಹೋಗ್ತಾ ಇದ್ದೆ ಅಲ್ಲಿಂದ ಸಂತೋಷ ಆಯ್ತು ಹಾಗಾಗಿ ಮತ್ತೊಮ್ಮೆ ಲಕ್ಷ್ಮಣ್ ಅವರಿಗೆ ಸ್ವಾಗತವನ್ನು ಹೇಳ್ತಾ ಕೆಲವು ವಿಚಾರಗಳನ್ನು ಮಾತನಾಡಿದ್ದೀನಿ ಮತ್ತೆ ಅದನ್ನು ಹಿಂದಿಕ್ಕೆ ಹೋಗುದಿಲ್ಲ ಹಾಗಾಗಿ ಗ್ರಾಮ ಪಂಚಾಯತಿಯ ಈ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಈ ಸರಿ ಒಂದು ಸ್ವಲ್ಪ 1000 ರೂಪಾಯಿಗೆ ಚೆನ್ನಾಗಿ ಸರ್ಕಾರ ಹಣ ಕೊಟ್ಟಿದೆ ಸುಮಾರು ಒಂದು 50 ಕೋಟಿ ರೂಪಾಯಿಯಷ್ಟು ಹಣವನ್ನು ಇಲ್ಲಿಗೆ 1000 ರೂಪಾಯಿ ಹೋಬಳಿಗೆ ಖರ್ಚು ಮಾಡಿದ್ದೀವಿ ಖರ್ಚು ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲಸ ನಡೀತಾ ಇದೆ ಮತ್ತು ನಮಗೆ ಈ ವರ್ಷ ಒಂದು ಸ್ವಲ್ಪ ಒಂದು ಚೆನ್ನಾಗಿ ಟಾರ್ಗೆಟ್ ಇಟ್ಕೊಂಡಿದ್ವಿ ಒಟ್ಟು ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ಈ ಸರಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 1000 ಕೋಟಿ ಹತ್ತತ್ರ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಈ ವರ್ಷ ಒಂದು ಸ್ವಲ್ಪ ಟಾರ್ಗೆಟ್ನ 1200 ಕೋಟಿ ಇಟ್ಕೊಂಡಿದ್ದೆ ಎಲ್ಲ ಕೆಲಸಗಳು ರಸ್ತೆಗಳು ಮತ್ತು ಗ್ರಿಡ್ಗಳು ಮತ್ತು ರೈಲ್ವೆ ಸ್ಟೇಷನ್ಗಳು ಮತ್ತು ಒಂದು ಸ್ವಲ್ಪ ಫ್ಲೈಓವರ್ಗಳು ಬ್ರಿಡ್ಜ್ಗಳು ಈ ಥರ ಅನೇಕ ಕೆಲಸಗಳನ್ನ ಇಟ್ಕೊಂಡಿದ್ದೆ
ಸ್ವಲ್ಪ ಕರೋನಾ ಬಂದ್ಬಿಟ್ಟು ಒಂದು 8-9 ತಿಂಗಳು ಸ್ಟಕ್ ಮಾಡಿದ್ದೀವಿ ನಾವು. ಕೊಡೋಕ್ಕಾಗಿಲ್ಲ, ಸರ್ಕಾರಕ್ಕೂ ಕೊಡೋಕ್ಕಾಗಿಲ್ಲ, ಜನ ಕೊಟ್ಟಿಲ್ಲ ಅಂದರೆ ಸರ್ಕಾರ ಎಲ್ಲಿ ಕೊಡ್ತವೆ? ಹಾಗಾಗಿ ಜನನೇ ಲಾಕ್ಡೌನಲ್ಲಿದ್ದರು, ಸರ್ಕಾರವೂ ಲಾಕ್ ಹಾಕೊಂಡು ಕೂತ್ಕೊಂಡಿದೆ. ಇನ್ನು ಮೇಲೆ ಒಂದು ಸ್ವಲ್ಪ ಜನ ಹೊರಗಡೆ ಬಂದಮೇಲೆ ಜನವರಿ ಫೆಬ್ರವರಿಯಿಂದ ಒಂದು ಸ್ವಲ್ಪ ಚೂರು ಬಂದಿದೆ. ಈಗಾಗಲೇ ಒಂದು 600-700 ಕೋಟಿ ರೂಪಾಯಿವರೆಗೂ ಇವಾಗ ಮುಟ್ಟಿದ್ದೀನಿ. ಆದರೆ ಟಾರ್ಗೆಟ್ ಇರೋದು 1200 ಕೋಟಿ ರೂಪಾಯಿ ಜನವರಿ ಮಾರ್ಚ್ವರೆಗೂ ನನಗೆ ತಲುಪೋಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು 50% ಆದರೂ ನಾನು ರೀಚ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಈ 50% ಅಡಿಷನ್ 50%ನ 21-28ಕ್ಕೆ ನಾವು ಅದನ್ನು ಡಬಲಿಂಗ್ ಮಾಡ್ಕೊಂಡು ಹೋದರೆ ನನಗೆ ಒಂದು 2000 ರೂಪಾಯಿ 2000 ಕೋಟಿನಾದರೂ ನಾವು ಮುಂದಿನ ವರ್ಷ 21-21ಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಸೊ ಕೆಲಸ ಕೊಡೋರು ಯಾರು? ಗ್ರಾಮ ಪಂಚಾಯತ್ ಅವರು ವಿಷನ್ ಮಾಡಿಕೊಡ್ಬೇಕು. ನನ್ನ ಗ್ರಾಮ ಪಂಚಾಯತಿಲಿ ಇಂತಿಂಥ ಕೆಲಸ ಇದೆ, ಇಂತಿಂಥ ಕೆಲಸಗಳನ್ನು ನೀವು ಮಾಡಿಕೊಡಬೇಕು ಅಂತೇಳಿ ನೀವು ಎಷ್ಟು ಕೆಲಸಗಳನ್ನು ನಿಮಗೆ ಕೊಡೋದಕ್ಕೆ ಸಾಧ್ಯನೋ, ನಾವು ಎಷ್ಟು ಸರ್ಕಾರದಿಂದ ತರೋದಕ್ಕೆ ಸಾಧ್ಯನೋ, ಈ ಒಂದು ಅರ್ಥದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು, ಎಂ ಪಿ ಅವರು ಮತ್ತು ನಮ್ಮದೇ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ಇರೋದರಿಂದ ಸಾಕಷ್ಟು ರೀತಿಯಲ್ಲಿ ಒಂದು ಸೊರಬ ಕ್ಷೇತ್ರವನ್ನು ಒಂದು ಮಾಡಲ್ ವಿಧಾನಸಭಾ ಕ್ಷೇತ್ರವಾಗಿ ಮಾಡಬೇಕು ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ಪಕ್ಷದ ಹಿರಿಯರು, ನಾವೆಲ್ಲರೂ ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕ್ಷಣದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಮತ್ತು ಗೆದ್ದು ಬಂದವರಿಗೆ ನಮ್ಮ ಕಾರ್ಯಕರ್ತರು ಕಾಂಪಿಟೇಷನ್ ಮಾಡ್ಕೊಂಡು ಬಂದವರಿಗೆ ಅವತ್ತು ಗೆದ್ದಿದ್ದ ದಿನ ಯಾರು ಬರ್ತಾರೋ ಅವ್ರೊಂದು ಸ್ವಲ್ಪ ಕಳ್ಕೊಂಡಿರೋರು ಕೂಡ ಅವ್ರ ಜೊತೆಗೆ ಬಂದುಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಹೋಗಿ ಚುನಾವಣೆ ಮಾಡಿದ್ದೀವಿ, ಒಟ್ಟಿಗೆ ಇದ್ದೀವಿ ಅಂತಕ್ಕಂಥ ಭಾವನೆ ಮಾಡಿದರೆ ಮುಂದಿನ ಬರ್ತಕ್ಕಂಥ ಅನೇಕ ಸಿಂಬಲ್ ಮೇಲೆ ಚುನಾವಣೆ ಬರ್ತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನಡೀತಿದೆ ಅಂತಕ್ಕಂಥ ವಿಶ್ವಾಸದ ಮಾತುಗಳು.